ಕಂಬಳ ರೀತಿಯಲ್ಲೇ ಒಂದು ಹಳ್ಳಿಕರ್ ರೇಸ್ ಮಾಡೋದಕ್ಕೆ ಹೊರಟಿದ್ದೀರಾ ಅಂದ್ರೆ ಮುಂಚೆ ಮಾಡಿದ್ದೀರಾ, ಬಟ್ ನಾವ್ಯಾರು ಕೂಡ ನೋಡಿಲ್ಲ ಅಷ್ಟಾಗಿ ಗೊತ್ತೂ ಇಲ್ಲ ಅದ್ರ ಬಗ್ಗೆ. ಈಗ ಬಿಗ್ ಬಾಸ್ ಇಂದ ಬಂದ್ಮೇಲೆ ನಿಮ್ಗೆ ಒಂದು ಫೇಮ್ ಸಿಕ್ಕಿದೆ, ಈಗ ಹಳ್ಳಿಕರ್ ರೇಸ್ ಮತ್ತು ಸಂತೋಷ್ ಅವ್ರು ಮಾಡ್ತಿದ್ದಾರೆ ಅಂತ ಅಂದ್ರೆ ಎಲ್ಲರೂ ತಿರುಗಿ ನೋಡ್ತಾರೆ. ಸೊ ನೀವು ಈಗ ಬರ್ದಿಂದ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೀರಾ ಹಳ್ಳಿಕರ್ ರೇಸ್ ಮಾಡ್ಬೇಕು ಅಂತ, ಸೊ ಯಾವ ರೀತಿ ಇರುತ್ತೆ, ಯಾವಾಗ ಯಾರೆಲ್ಲ ಬರ್ತಾರೆ? ನ್ಯಾಷನಲ್ ಲೆವೆಲ್ ಹಳ್ಳಿಕರ್ ರೇಸ್ ಮಾಡಿದ್ದೀವಿ. ಎಲ್ಲೋ ಕಂಬಳ ನಿಮ್ ಮೀಡಿಯಾದವ್ರು ಬೇಗ ಬೈಕ್ ಬರ್ತೈತೆ ಅಂದ್ರೆ ಅದು ಅರಮನೆ ಮೈದಾನದಲ್ಲಿ ಬೆಂಗಳೂರಲ್ಲಿ ಮಾಡಿದ ಕಾರಣ ಅದು ವ್ಯವಸ್ಥಿತವಾಗಿ ಚಾಂಪಿಯನ್ಗಳು ಮಾತ್ರ ಬಂದಿದ್ದೆ ಬೆಂಗಳೂರಿಗೆ. ಇನ್ವಿಟೇಷನ್ ಇತ್ತು, ಬಟ್ ನಾನು ಬಿಗ್ ಬಾಸ್ ಹೋಗ್ಬಿಟ್ಟಿದ್ದೆ. ಇರ್ಲಿ, ಅದು ವರ್ಷನೇ ಬೇರೆ. ನಮ್ಮ ಹಳ್ಳಿಕರ್ ಅಂತ ಬಂದವಾಗ ಒಂದ್ ನಿಮಿಷ ಅದು ಬೆಂಗಳೂರಲ್ಲಿ ಮಾಡಿದ ಕಾರಣಕ್ಕೆ ಎಲ್ಲ ಜನಕ್ಕೂ ಮೇಯ್ನು ನಿಮ್ ಚಾನೆಲ್ ಹೋಗ್ಲವರ್ಗೂ ಇನ್ವಿಟೇಷನ್ ಇತ್ತು, ಹೋಗ್ ಮಾಡಿದ್ರೆ. ನಾವು ಹೋದ್ನೇ ವರ್ಷ ನಮ್ದು ಹೆಂಗಿತ್ತು ಅಂತಂದ್ರೆ, ನಾವು ಕೆಲವೊಂದು ಚಾನೆಲ್ಗಳು ಹೇಳ್ದವಾಗ ಅದು ಹೇಳ್ಬೋದು ಎಲ್ಲ ಗೊತ್ತಿಲ್ಲ, ಕೆಲವೊಂದು ಸಮಾಫಿ ಇದೆಲ್ಲ ಕೇಳಿದ್ರು. ನಮ್ಗೆ ಅದು ಕೊಟ್ಟು ನಾವು ಮಾಡೋಷ್ಟು ನಾನು ಪಬ್ಲಿಸಿಟಿ ಮಾಡ್ಕೊಳೋ ಅವಶ್ಯಕತೆ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನೇನು ಹೇಳಿದೆ, ಇಷ್ಟ ಇದ್ರೆ ಮಾಡ್ರಿ ಇಲ್ಲ ಬಿಡ್ರಿ ಅಂತಂದ್ರೆ, ಕೆಲವೊಂದು ಯೂಟ್ಯೂಬ್ ಚಾನಲ್ಸು ಅವರೇ ಬಂದು ನಿಂತು ಮಾಡು, ಕೆಲವೊಂದು ಚಾನಲ್ಸು ಬಂದಿದ್ರು ಇರಲಿ, ಬಟ್ ಅದೇನು ಅಷ್ಟು ಹೈಲೈಟ್ ಮಾಡಿ ಮಾಡಲೇಬೇಕು ಅಂತ ಮಾಡಿರಲಿಲ್ಲ. ಇವತ್ತು ಎಲ್ಲರೂ ನಿಮ್ಮ ಸಹಕಾರ ಐತೆ ಪ್ರತಿಯೊಂದು ಚಾನಲ್ ಅವ್ರನ್ನೂ. ಆಮೇಲೆ ಕೆಲವೊಂದು ಹತ್ರ ನಿಮ್ಮ ಚಾನಲ್ಗಳವರು ಅಂತ ಅವಾಗ ನಾನು ಜೋರಾಗಿ ಮಾತಾಡಿದಾಗ ದಯವಿಟ್ಟು ನೀವು ಟಿ ವಿ ನೇನವ್ರ ಬೇಜಾರು ಮಾಡ್ಕೊಳೋದಿಲ್ಲ, ಯಾಕಂತಂದ್ರೆ ನಾನು ಮನಸ್ಸಿಂದನೇ ಮಾತಾಡಿರ್ತೀನಿ. ಏನೇ ಮಾತಾಡಿದ್ರು ಯಾರೇ ಒಂದು ವ್ಯಕ್ತಿ ಆಗಲಿ ಒಂದು ಮನುಷ್ಯ ಜೋರಾಗಿ ಮಾತಾಡ್ತಾನೆ ಅಂದರೆ ಅದು ಸ್ಪಷ್ಟತೆ ಇದ್ದಾಗ ಮಾತ್ರನೇ ಬರೋಕ್ಕೆ ಸಾಧ್ಯ. ವಾಯ್ಸ್ ಅಲ್ವಾ, ಯೋಚನೆ ಮಾಡಿ ಮಾತಾಡಬೇಕಂದ್ರೆ ಹಲವಾರು ವಿಚಾರ ಪ್ರಬಂಧ ಥರ ಮಾತಾಡ್ಬೋದು, ನನಗೆ ಬರಲ್ಲ. ಯಾವತ್ತೂ ನಾನು ಮಾಧ್ಯಮದವ್ರಕ ನಿಮ್ಮ ಸ್ಥಾನ ಹಳ್ಳಿ ಕಾರ್ ಸಂತೋಷ ಅಂತ ಹೊರಗಡೆ ಬರೋದಕ್ಕೆ ನಿಮ್ಮ ಪಾತ್ರ ಐತೆ. ಯಾಕಂತಂದ್ರೆ ಒಂದು ಸೋಷಿಯಲ್ ಮೀಡಿಯಾ ಇಲ್ದಿದ್ದು ಯಾವುದೇ ಇರ್ಬೋದು, ಯಾವುದೇ ವ್ಯಕ್ತಿ ಒಳ್ಳೇದು ಇರ್ಬೋದು ಕೆಟ್ಟದ್ದು ಇರ್ಬೋದು, ಅದನ್ನು ತಗೊಳ್ಳೋ ರೀತಿನಲ್ಲಿ ಇರ್ತದೆ. ಅದನ್ನು ಹೆಂಗೆ ನಾವು ಇವಾಗ ಪ್ರಶ್ನೆ ಮಾಡೋ ಅಧಿಕಾರ ನಿಮ್ ಕೈತೆ, ಉತ್ತರ ಕೊಡೋ ಅಧಿಕಾರ ಮತ್ತೆ ಅರ್ಹತೆ ನಮಗೂ ಇರಬೇಕು, ಅದಕ್ಕೆ ಮಾಡಲೇಬೇಕು ಅನ್ನೋದು ಎಲ್ಲೂ ಇಲ್ಲ ನಿಜನ. ಅದನ್ನ ಯಾವ ರೀತಿ ನಾವು ಎತ್ಕೊಂತೀರಿ, ಯಾವ ರೀತಿ ಕೊಡ್ತೀರಿ ಅನ್ನೋದ್ರ ಮೇಲೆ ಇರ್ತದೆ. ಸರಿ, ಇವಾಗ ಒಂದು ಒಳ್ಳೆ ಪ್ರೆಸ್ ಮೀಟ್ ಇದು ಏನಕ್ಕೋಸ್ಕರ ಅಂತಂದ್ರೆ, ಮಾರ್ಚ್ ಅಲ್ಲಿ ಹಳ್ಳಿಕಾರ್ ರೇಸ್ ಅಂತ ಇವತ್ತು ನೀವು ನೋಡ್ತಾ ಇರ್ಬೋದು. ಕೇವಲ 10 ಪೈಸ ಅಷ್ಟು ಮಾತ್ರನೇ ನಾನು ಇನ್ನ ಜನಗಳನ್ನ ಸ್ವೀಕಾರ ಮಾಡ್ತಾ ಇರೋದು ಕೆಲವೊಂದು ಊರುಗಳಿಗೆ ಹೋಗಿರೋದು. ಸೊ ಕೆಲವೊಂದು ಊರುಗಳಿಗೆ ಹೋದವಾಗ ನನಗೆ ಬಂದಿದ್ದ ಅನುಭವ ಏನು ಅಂತಂದ್ರೆ, ಕೆಲವೊಂದು ಊರುಗಳಲ್ಲಿ ಯಾಕೆ ಆ ಊರು ಮಾತ್ರ ಹೋಗ್ಬಿಟ್ಟು ನೀವು ಡೈರೆಕ್ಟ್ ಹಳ್ಳಿಕಾರ್ ರೇಸ್ ಮಾಡ್ತಾ ಇದ್ರ, ನಮ್ಮ ಊರ್ಗೆ ಯಾಕೆ ಬರ್ತಾ ಇಲ್ಲ, ನಮ್ಮ ಜಿಲ್ಲೆಗೆ ಯಾಕೆ ಬರ್ತಾ ಇಲ್ಲ ಅಂತ ತುಂಬಾ ಅಂದ್ರೆ ತುಂಬಾ ನೀವು ನೋಡ್ತಾ ಇರ್ಬೋದು ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ. ದಯವಿಟ್ಟು ನಾನು ಎಲ್ರಿಗೂ ಕೈ ಎತ್ತಿ ಮುಕ್ಕಿ ನಿಮ್ಗೆ ನಾನು ಯಾವತ್ತು ಚಿರಋಣಿ. ಜನಗಳಿಂದ ಜನಗಳಿಗೋಸ್ಕರ ಹಳ್ಳಿಕಾರ್ ಉಳಿವಿಗಾಗಿ ಮಾಡ್ತಾ ಇರೋ ರೇಸ್ ಅದು ಆಗಿರೋ ಕಾರಣಕ್ಕೆ ಈ ಹಳ್ಳಿಕಾರ್ ರೇಸು ಡಿಸೆಂಬರ್ಗೆ ನಾನು ಮುಂದೂಡ್ತಾ ಇದ್ದೀನಿ. ಉದ್ದೇಶ ಏನು ಅಂತಂದ್ರೆ, ಖಾಲಿ ನಾನು ಒಂದು ತಿಂಗಳಲ್ಲಿ ನನ್ನ ಕೈಯಲ್ಲಿ ಓಡಾಡೋಕ್ಕಾಗಿದ್ರೆ ನಮ್ಮ ಮೂರು ಸುತ್ತಮುತ್ತ ಐದೇ ಊರ್ಕ ಅರ್ಥ ಮಾಡಿದ್ರಿ. ಈ ಮಧ್ಯದಲ್ಲಿ ಆತ್ರ ಆತ್ರವಾಗಿ ಮಾಡೋಕ್ಕಂತೂ ಆಗಲ್ಲ. ಒಂದು ಊರಲ್ಲಿ ಹೋದ್ರೆ ನೀವು ನಂಬಲ್ಲ, 5,000 ರಿಂದ 10,000 ಜನ ಸೇರ್ತಾವ್ರೆ. ಇನ್ನು ನಮ್ಮ ರೇಸಲ್ಲಿ ಎಷ್ಟು 1,00,000 ಜನ ಬರ್ಬೋದು, ನಾವು ಅದಕ್ಕೆ ವ್ಯವಸ್ಥಿತವಾಗಿ ಮಾಡದಿರೋ ಹೋದ್ಮೇಲೆ ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು ಯಶಸ್ವಿ ಮಾಡೋಕ್ಕಾಗಲ್ಲ. ನಮ್ಮ ಅಂದಾಜು ಖಾಲಿ ಕಾರುಗಳು ಪಾರ್ಕಿಂಗ್ಗೆ ಎಷ್ಟು ಜಾಗ ಬೇಕಾಗುತ್ತೋ, ಟೂ ವೀಲರ್ ಪಾರ್ಕಿಂಗ್ ಎಷ್ಟು ಬೇಕಾಗುತ್ತೋ ವ್ಯವಸ್ಥಿತವಾಗಿ ಮಾಡಬೇಕು. ನಿಮ್ಮ ಸಹಕಾರ ಹಿಂಗೆ ಇರಲಿ. ಮುಂದೆ ಒಂದಿನ ಇನ್ನು ಬೆಂಗಳೂರಲ್ಲಿ ನೆನೆ ಓರಿಗಳದ್ದು ಒಂದು ಪ್ರೋಗ್ರಾಮ್ ಐತೆ, ಬೀಚ್ ದೋರಿಗಳದ್ದು 101 ಬೀಚ್ ದೋರಿ ಕರೆಸಿ ಮಾಡಬೇಕು. ನಾನು ಬಿಗ್ ಬಾಸ್ ಮನೆ ಒಳಗೆ ಇದ್ದಾಗ ಈ ವರ್ಷ ಮಾಡೋಕ್ಕಾಗಿಲ್ಲ, ಕಳ್ಳೆಕಾಯಿ ಪರ್ಸೆಕ್ ಮಾಡ್ತಾ ಇದ್ದಿದ್ದು, ಅದು ಮಾಡೋಣ. ಈ ಹಳ್ಳಿಕಾರ್ ರೇಸ್ದು ಮೊನ್ನೆ ಡೇಟ್ ಹಾಕ್ಸಕ್ಕೆ ಹೋಗಿ ಬಂದು ನಾನು ಮತ್ತೆ ಇದನ್ನ ಈ ನಿರ್ಧಾರ ತಗೊಂಡಿದ್ದು ಯಾಕೆ ಅಂತಂದರೆ, ಇದು ಸುಲಭದ ಮಾತಲ್ಲ, ಕ್ಲಿಯರ್ ಆಗಿದೆ ಅಲ್ಲಣ. ಯಾಕಂತಂದ್ರೆ ಇಲ್ಲಿ ಮನೆ ಹತ್ರನೇ 1,000 ಜನ ಬರ್ತವ್ರು ಅಂತಂದ್ರೆ, ಅಲ್ಲಿ ರೇಸ್ ಅಂತಂದವ್ರು 1,00,000 ಜನ ಬರ್ಬೋದು. ಆಲ್ ಓವರ್ ಕರ್ನಾಟಕ ಬಿಟ್ಟು ಅಕ್ಕಪಕ್ಕದ ರಾಜ್ಯದವರು ಒಂದ್ಸಲಿ ಪಾರ್ಟಿಸಿಪೇಟು ಮಾಡಿದ್ದಾರೆ, ತಮಿಳ್ನಾಡು ಆಂಧ್ರ ಮಹಾರಾಷ್ಟ್ರ. ಇನ್ನು ಭಾಗದ ಜನ ಎಲ್ಲ ಬಂದ್ರೆ ತುಂಬಾನೇ ಕ್ರೌಡ್ ಆಗೇ ಆಗುತ್ತೆ. ಆ ಕ್ರೌಡ್ನ ನಾವು ನಿಲ್ಲಿಸ್ಬೇಕಂತಂದ್ರೆ ಮರ ಅಂತೂ ಪೈಪ್ಗಳು ಅವೆಲ್ಲ ಏನು ಸಾಲಲ್ಲ, ಎಲ್ಲ ವ್ಯವಸ್ಥಿತವಾಗಿ. ನಾನು ಮಹಾರಾಷ್ಟ್ರದಲ್ಲಿ ಒಂದ್ಸಲಿ ಹೋಗಿ ರೇಸ್ ನೋಡಿದ್ದೆ, ಮತ್ತೆ ನಮ್ದು ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿ ಇನ್ನ ವ್ಯವಸ್ಥಿತವಾಗಿ ಯಾರಿಗೂ ತೊಂದರೆ ಆಗೋ ರೀತಿಯಿಂದ, ತೊಂದರೆ ಆಗದಿರೋ ಇರೋ ರೀತಿನಲ್ಲಿ, ದಯವಿಟ್ಟು ಅದು ಆಗು ಅಂತ ಅಂದ್ಬಿಟ್ಟೆ, ಆಗದಿರೋ ಇರೋ ರೀತಿನಲ್ಲಿ ತುಂಬಾ ನಾಜೋಕಾಗಿ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ರೇಸ್ ಮಾಡ್ಬೇಕಂದಿರೋ ಕಾರಣಕ್ಕೆ ಡಿಸೆಂಬರ್ ಅಲ್ಲಿ. ಆಮೇಲೆ ಸ್ಪಾನ್ಸರ್ಸು ತುಂಬಾ ಅಂದ್ರೆ ತುಂಬಾ ಜನ ಬರ್ತಾ ಇದ್ದಾರೆ. ಕೆಲವ್ರಿಗೆ ನಾನು ಹೇಳೋದು ಒಂದೇನೇನೆ,
ವರ್ತುರ್ ಸಂತೋಷ್ ಏನಾದ್ರೂ ಗಳಿಸಿದಾನೆ ಅನ್ನೋದಕ್ಕೇನೆ ವರ್ತುರ್ ಸಂತೋಷ್ ನಂಬಿ ಜನ ಬರ್ತಾ ಇರೋದು, ಜನ ಮಾಡ್ತಾ ಇರೋದು. ಇವತ್ತವರೆಗೂ ಎಲ್ಲಿನೂ ನಾನು ನನ್ನ ಮನೆಗಾಗಲಿ ಇಲ್ಲ ನನ್ನ ವೈಯಕ್ತಿಕಕ್ಕಾಗಲಿ ನಾನು ಎಲ್ಲೂ ಬಳಸಿಲ್ಲ. ಇದು ದೊಡ್ಡ ಮಟ್ಟದಲ್ಲೇನೇ ಇದು ಆದರೆ ಬೆಂಗಳೂರು ರೇಸ್ ಅಂದ್ಬಿಟ್ಟೇನೇನೆ ಅದಕ್ಕೆ ಒಂದು ಅಕೌಂಟ್ ಮಾಡಿ ಅದರದ ಅಮೌಂಟ್ಗಳು ನಾನು ಅಲ್ಲೇ ಹಾಕ್ತೀನಿ. ಆಮೇಲೆ ಕೆಲವೊಬ್ಬರು ಯಾವುದೋ ಒಂದು ಸಣ್ಣ ಪುಟ್ಟ ಇದರಲ್ಲಿ ನೋಡಿರೋದು ನಾನು, ಅದು ಬಂದು ಡೀಟೇಲ್ಸ್ ಕೊಡಬೇಕು ಇದು ಮಾಡಬೇಕು ಅಂತ. ಇಲ್ಲಿ ಡೀಟೇಲ್ಸ್ ಕೊಡಬೇಕು ಅಂತಂದಾಗ ನನಗೆ ಯಾರು ಬಂದು ಕೊಟ್ಟಿಕ್ಕಿರಲಿಲ್ಲ. ನಾನು ಬಂದು ಮೀಡಿಯಾನಲ್ಲಿ ಎಲ್ಲದಕ್ಕೂ ಡೀಟೇಲ್ಸ್ ಕೊಡಬೇಕನ್ನೋದಕ್ಕೆ. ಬಟ್ ನಾನು ಎಲ್ಲೂ ನಾನು ಅಂಥ ಕೆಲಸ ಮಾಡಿಲ್ಲ. ಬಟ್ ಆದರೂ ನಾನು ಏನು ಹೇಳೋದಂತಂದರೆ ಬಾಯಿ ನಾಲಿಕೆ ನೇರವಾಗಿ ನುಡಿಬೇಕು, ಇರೋದೇ ಮಾತಾಡಬೇಕು. ಹೌದಾ, ಹೋದ ವರ್ಷ ರೇಸ್ ಮಾಡಿ ಅಷ್ಟಿದ್ರೆ ಇಷ್ಟಿನ ಅಂದಾಗ ಹೋದ ವರ್ಷ ಇದೇ ಪ್ರಶ್ನೆ ಹೇಳಿದೆ ನಾನು, ಯಾರಾದರೂ ಕೊಟ್ಟಿರೋದ್ರ ಮೈ ತಕ್ಕೊಂಡು ಬಂದು ಹೇಳ್ಬೋದು ಅಂತ. ಹೌದಾ, ಈ ವರ್ಷ ಆ ಕಾರಣಕ್ಕೇನೆ ಯಾರೇ ಕೊಟ್ಟಿದ್ರು ಅಮೌಂಟು ಬ್ಯಾನರಲ್ಲಿ ಇರ್ತದೆ, ದಯವಿಟ್ಟು ನೀವು ವಿಡಿಯೋದವರು ಅದು ಕವರ್ ಮಾಡಿರಿ ಸ್ಪಾನ್ಸರ್ಸ್ ಅಂತ. ಯಾಕಂತಂದರೆ ಅದಕ್ಕೆ ಯಾರು ಏನೇನು ಕೊಟ್ಟಿದ್ದಾರೋ ಅದು ಹಾಕೋಕ್ಕಾಗಲ್ಲ, ಅದು ಸ್ಪಾನ್ಸರಲ್ಲಿ ಬಂದಿರ್ತದೆ. ಈ ಸಲ ಮೂರು ಸ್ಪಾನ್ಸರ್ಸ್ ಮಾಡ್ತಾ ಇದ್ದೀನಿ, ಒಂದು ಸಿಲ್ವರ್ ಸ್ಪಾನ್ಸರು, ಇನ್ನೊಂದು ಗೋಲ್ಡನ್ ಸ್ಪಾನ್ಸರು, ಇನ್ನೊಂದು ಪ್ಲಾಟಿನಮ್ ಸ್ಪಾನ್ಸರು ಅಂತ. ಅಂದರೆ ಅದರ ರೇಂಜ್ ಗೊತ್ತಿರುತ್ತಲ್ಲ ನಿಮಗೆ, ಸಿಲ್ವರ್ ಸ್ಪಾನ್ಸರ್ ಅಂದರೆ ಅದಕ್ಕೆ ಒಂದು ಇಷ್ಟರಿಂದ ಇಷ್ಟು ಅಮೌಂಟ್ ಒಳಗಡೆ ಕೊಟ್ಟಿದ್ರೆ ಸಿಲ್ವರ್ ಸ್ಪಾನ್ಸರ್ ಆಗಿರ್ತಾರೆ ಅವರು. ಗೋಲ್ಡನ್ ಸ್ಪಾನ್ಸರ್ ಅಂದರೆ ಇಷ್ಟಿಂದ ಇಷ್ಟಿಗೆ ಅಂತ ಅದು ನಿಗದಿ ಮಾಡ್ತೀರಿ. ಮತ್ತು ಪ್ಲಾಟಿನಮ್ ಸ್ಪಾನ್ಸರ್ ಅಂತಂದರೆ ಇಷ್ಟಿಂದ ಇಷ್ಟವರು, ಯಾಕಂದ್ರೆ ಚೆನ್ನಾಗಿದೆಯಲ್ಲ ಇದು ಕಾನ್ಸೆಪ್ಟು. ಅದು ಕೊಟ್ಟಿರೋ ರೀತಿಯಲ್ಲಿ ಎಲ್ರದ್ದು ಆ ಥರ ಹಾಕಿ ಎಷ್ಟು ಆಗುತ್ತೋ ಅಷ್ಟು ಬ್ಯಾನರಲ್ಲಿ ಕವರೇಜ್ ಮಾಡ್ತೀನಿ. ಆಮೇಲೆ ಯಾರು ಕೊಟ್ಟಿದ್ದಾರೆ ಹೊಸಕೋಟೆಲ್ಲ ಪ್ರಪ್ರಥಮ ಹೋಗಿದ ತಕ್ಷಣ ಊರಲ್ಲೇನೇ ನನಗೊಂದು ಲಕ್ಷ ದುಡ್ಡು ಕೊಟ್ಟಿದ್ದಾರೆ. ಆಮೇಲೆ ನಾನು ದುಡ್ಡೇ ಮಾಡಬೇಕು ಅಂತಂದಿದ್ರೆ ಏನು ಬೇಡ, ನಿಮಗೆ ಗೊತ್ತಾಗಿರ್ಬೋದು ಇವತ್ತು ನಮಗೆ ಏನು ಹೊರತು ಸಂತೋಷಕ ಬಿಗ್ ಬಾಸಲ್ಲಿ ಓಟ್ ಬಿತ್ತು ಒಂದೊಂದು ರೂಪಾಯಿ ಅಂತ ಬಿದ್ದಿದ್ರೆ ಎಷ್ಟು ಕೋಟಿ ದುಡ್ಡು ಅದು ಅಲ್ವಾ. ಅದಕ್ಕೆ ನಾನು ಏನಾದರೂ ಕಳಿಸಿದ್ದೀನಿ ಅಂತಂದರೆ ಜನದ ಪ್ರೀತಿ, ಭಗವಂತನ ಆಶೀರ್ವಾದ, ನಮ್ಮ ತಾಯಿ ಆಶೀರ್ವಾದ. ಅದಕ್ಕೆ ನಿಮ್ಮ ಸಹಕಾರ ಯಾವಾಗಲೂ ಹಿಂಗೆ ಇರಬೇಕು, ಇದು ಹಿಂಗೆ ಮುಂದೂಡಲಿ. ಇನ್ನು ಈ ಪ್ರೋಗ್ರಾಮ್ಗಳೆಲ್ಲ ಇಟ್ಕೊಂಡು ಇದೇ ಸೆಂಟರ್ಗಳಲ್ಲಿ ಅವಾಗವಾಗ ನಿಮ್ಮ ಹತ್ರ ನಾನು ಬಯಸ್ಕೊಡ್ಬೇಕಾಗುತ್ತೆ ಏನೇನು ವ್ಯವಸ್ಥೆಗಳು ನಡೀತೈತೆ.